ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಏನಪ್ಪಾ ಅಂದ್ರೆ ಹೊಸ ಅಧಿಸೂಚನೆ ಬಂದಿದೆ, ಅದರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಇದಕ್ಕಿರುವಂತ ಅಫಿಷಿಯಲ್ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ https://upsconline.nic.in ಗೆ ನೀವು ಏನಪ್ಪಾ ಅಂದ್ರೆ ವಿಸಿಟ್ ಅನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ, ಇಲ್ಲಿ ವೇಕೆನ್ಸಿ ಡೀಟೇಲ್ ಅನ್ನ ಹೇಳ್ತಿದ್ದಾರೆ. 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಹಾರ್ವೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್, ನಾಗಾಲ್ಯಾಂಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್. ಒಂದು ವೇಕೆನ್ಸಿ ಇರೋದು ಯಾವ್ದಕ್ಕಪ್ಪ ಅಂದ್ರೆ, ಈ ಒಂದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಸ್ಟ್ ಹುದ್ದೆಗೆ ಈ ಒಂದು ಹುದ್ದೆ ಇದೆ. ಸೊ ನೋಡ್ರಿ, ವಯೋಮಿತಿ ಬಂದು 40 ವರ್ಷ ವಯೋಮಿತಿ ಇದೆ. ಪೇ ಸ್ಕೇಲ್ ಬಂದು ಲೆವೆಲ್ 11 ಪೇ ಸ್ಕೇಲ್ ಅನ್ನ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಎಸೆನ್ಶಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಮಾಸ್ಟರ್ಸ್ ಡಿಗ್ರಿ ಇನ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಆರ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ಸ್ ಆರ್ ಫುಡ್ ಟೆಕ್ನಾಲಜಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಕ್ವಾಲಿಫಿಕೇಶನ್ಸ್. ಸೊ ನೋಡ್ರಿ, ನೀವು ಸ್ನಾತಕೋತ್ತರ ಪದವಿಯನ್ನ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಥವಾ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ಸ್ ಒಳಗೆ ಅಥವಾ ಫುಡ್ ಟೆಕ್ನಾಲಜಿ ಒಳಗಡೆ ಮಾಡಿರ್ಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ 5 ಇಯರ್ ರೆಗ್ಯುಲರ್ ಎಕ್ಸ್ಪೀರಿಯನ್ಸ್ ಇನ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಆರ್ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಸ್ಟ್ಯಾಟ್ಯುಟರಿ ಆಟೋನಮಸ್ ಆರ್ಗನೈಸೇಷನ್ ಆರ್ ರೆಕಗ್ನೈಸ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಆರ್ ಯೂನಿವರ್ಸಿಟೀಸ್. ಅಂದ್ರೆ ಕನಿಷ್ಠ 5 ವರ್ಷ ನೀವು ಏನಪ್ಪಾ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಆಗಿ ಕೆಲಸವನ್ನ ಮಾಡಿರ್ಬೇಕಾಗಿರುತ್ತೆ. ಕೇಂದ್ರ, ರಾಜ್ಯ, ಕೇಂದ್ರಾಡಳಿತ ಅಥವಾ ಸಾರ್ವಜನಿಕ ವಲಯಗಳಲ್ಲಿ ಅಥವಾ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ನೀವು ಕೆಲಸವನ್ನ ಮಾಡಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಏರೋನಾಟಿಕಲ್ ಇನ್ ಡೈರೆಕ್ಟರ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಇರುವಂತಹ ಹುದ್ದೆ ಯಾವುದು? ಸೀನಿಯರ್ ಸೈಂಟಿಸ್ಟ್, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಹೇಳಿ. ಸೊ ನೋಡ್ರಿ, ಇಲ್ಲಿ ಕೂಡ ನಿಮಗೆ ಪೇ ಲೆವೆಲ್ ಅನ್ನ ನೋಡೋದಾದ್ರೆ ಲೆವೆಲ್ 7 ನಲ್ಲಿ ನಿಮಗೆ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ವಯೋಮಿತಿ ಬಂದು 30 ವರ್ಷ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಡಿಗ್ರಿ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್. ಓನ್ಲಿ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಎನ್ರೋಲ್ಡ್ ವಿತ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಪರ್ಮನೆಂಟ್ ರೆಕಗ್ನೈಸೇಷನ್ ಅಪ್ ಟು 31st May 2013 ಆರ್ ಅಸೋಸಿಯೇಟ್ ಮೆಂಬರ್ ಆಫ್ ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ. ಓನ್ಲಿ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಎನ್ರೋಲ್ಡ್ ಇನ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಪರ್ಮನೆಂಟ್ ರೆಕಗ್ನೈಸೇಷನ್ ಅಪ್ ಟು 31st May 2013 ಆರ್ ಎಲಿಜಿಬಲ್. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ನೀವು ಏರೋನಾಟಿಕಲ್ ಇಂಜಿನಿಯರಿಂಗ್ ಅಥವಾ ಏರೋನಾಟಿಕಲ್ ತಂತ್ರಜ್ಞಾನವನ್ನ ಕಲ್ತಿರ್ಬೇಕಾಗಿರುತ್ತೆ. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಜೊತೆಗೆ 1 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಕೆಮಿಕಲ್. ಇದು ಇರೋದು ಕೂಡ ಏನಪ್ಪಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಇಲ್ಲಿ ಕೂಡ ನಿಮಗೆ ಪೇಸ್ಕೇಲ್ ಲೆವೆಲ್ 7 ಪೇಸ್ಕೇಲ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ. ವಯೋಮಿತಿ ಬಂದು 30 ವರ್ಷ ಇರುತ್ತೆ. ಸೊ ನೋಡ್ರಿ, ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಲಿ ಪದವಿಯನ್ನ ಪಡೆದಿರಬೇಕು. ಜೊತೆಗೆ 1 ವರ್ಷ ನೀವ್ ಏನ್ ಮಾಡಿರ್ಬೇಕಂದ್ರೆ ಆ ಕೆಮಿಕಲ್ ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ ನಿಮ್ಗೆ ಅನುಭವ ಇರಬೇಕಾಗತ್ತೆ. ಅಥವಾ ನೀವೇನಪ್ಪಾ ಅಂದ್ರೆ ಮಾಸ್ಟರ್ ಡಿಗ್ರಿಯನ್ನ ಮಾಡಿರ್ಬೇಕಾಗತ್ತೆ. ಕೆಮಿಸ್ಟ್ರಿಯಲ್ಲಿ ನೀವೇನಾದ್ರೂ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, 1 ವೇಕೆನ್ಸಿ ಇಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಕಂಪ್ಯೂಟರ್. ಸೊ ನೋಡ್ರಿ, ಇದು ಇರೋದು ಕೂಡ ಏನಪ್ಪಾ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ. ಇಲ್ಲಿ ಕೂಡ ಪೇ ಸ್ಕೇಲ್ ನಿಮ್ಗೆ 11 ಲೆವೆಲ್ 7 ಪೇ ಸ್ಕೇಲ್ ಇರುತ್ತೆ. ಜೊತೆಗೆ ನೋಡ್ರಿ, ವಯೋಮಿತಿ ಬಂದು 33 ವರ್ಷ ಇರುತ್ತೆ. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಥವಾ ವಿದ್ಯಾರ್ಹತೆ ಏನಿದೆ ಅಂದ್ರೆ ನೀವು ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಲಿ ವಿದ್ಯಾರ್ಹತೆಯನ್ನು ಮುಗಿಸಿರ್ಬೇಕು. ಜೊತೆಗೆ 1 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಅನುಭವ ಇರಬೇಕಾಗಿರುತ್ತೆ. ಅಥವಾ ನೀವೇನಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್. ಸೊ ಇದು ಕೂಡ ಡೈರೆಕ್ಟರ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಇರೋದು. ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಬಂದು 11 ಲೆವೆಲ್ 7 ಪೇ ಸ್ಕೇಲ್ ಇರುತ್ತೆ. ಇಲ್ಲಿ ಕೂಡ ವಯೋಮಿತಿ 33 ವರ್ಷ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಳಗೆ ನೀವು ಪದವಿಯನ್ನ ಪಡೆದಿರಬೇಕು. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿಯನ್ನ ಪಡೆದಿರಬೇಕು. ಜೊತೆಗೆ 1 ವರ್ಷ ನಿಮಗೆ ಏನಪ್ಪಾ ಅಂದ್ರೆ ಕೆಲಸದ ಅನುಭವ ಇರಬೇಕಾಗಿರುತ್ತೆ. ಅಥವಾ ನೀವು ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಿದ್ರಿ, ಸ್ನಾತಕೋತ್ತರ ಪದವಿಯನ್ನ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಥವಾ ಫಿಸಿಕ್ಸ್ ಅಲ್ಲಿ ಮಾಡಿದ್ರಿ, ಫಿಸಿಕ್ಸ್ ಅಲ್ಲಿ ಮಾಡಿ ಎಲೆಕ್ಟ್ರಾನಿಕ್ಸ್ ಅನ್ನ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಮಾಡಿ 1 ವರ್ಷ ನಿಮಗೆ ಅನುಭವ ಇದ್ರೆ, ಅಂದ್ರೆ ನೋಡ್ರಿ ಎಲೆಕ್ಟ್ರಾನಿಕ್ಸ್ ಅಥವಾ ಟೆಕ್ನಾಲಜಿಕ್ಕಿಂತ ENT ಮಾಡಿದ್ರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ 1 ವರ್ಷ ನಿಮಗೆ ಕೆಲಸದ ಅನುಭವ ಇರಬೇಕಾಗತ್ತೆ.
ನೋಡ್ರಿ ಒನ್ ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಮೆಟ್ರಾಲಜಿ ಒಳಗಿರೋದು. ಸೊ ಇಲ್ಲಿಯೂ ಕೂಡ ನಿಮ್ಗೆ ಪೇ ಸ್ಕೇಲ್ ಸೇಮ್ ಇರುತ್ತೆ, ಲೆವೆಲ್ 7 ಪೇ ಸ್ಕೇಲ್ ಇರುತ್ತೆ, ವಯೋಮಿತಿ ಬಂದು 30 ವರ್ಷ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ಮೆಟಲಾರ್ಜಿಕಲ್ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನವನ್ನ ಮಾಡಿರ್ಬೇಕಾಗಿರುತ್ತೆ, ಜೊತೆಗೆ 1 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಆ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್. 4 ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಡೆಪ್ಯೂಟಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್, ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಿಂತ ನೋಡ್ರಿ ಪೇ ಸ್ಕೇಲ್ ಅನ್ನು ನೋಡೋದಾದ್ರೆ ಲೆವೆಲ್ 10 ಪೇ ಸ್ಕೇಲ್ ಅಲ್ಲಿ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ, ವಯೋಮಿತಿ ಬಂದು 35 ವರ್ಷ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆರ್ ಬಿಎಸ್ಸಿ ಅವಾರ್ಡೆಡ್ ಬೈ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ದ ಫೀಲ್ಡ್ ಆಫ್ ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ಕಂಪ್ಯೂಟರ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸೊ ನೋಡ್ರಿ ಇಲ್ಲಿ ನೀವು ಬ್ಯಾಚುಲರ್ಸ್ ಡಿಗ್ರಿ ಅದನ್ನ ಇಂಜಿನಿಯರಿಂಗ್ ಅಥವಾ ಬಿಎಸ್ಸಿ ಮಾಡಿದ್ರು ಸಹ ನೀವು ಎಲಿಜಿಬಲ್ ಆಗ್ತೀರ ಬಿಎಸ್ಸಿ ಇಂಜಿನಿಯರಿಂಗ್. ಯಾವೊಂದು ಫೀಲ್ಡ್ ಅಲ್ಲಪ್ಪ ಅಂದ್ರೆ ನೋಡ್ರಿ ಒಂದು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸೈಂಟಿಫಿಕ್ ಆಫೀಸರ್. ಇದಿರೋದೆಲ್ಲಪ್ಪ ಅಂದ್ರೆ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ, ಡೈರೆಕ್ಟರೇಟ್ ಫಾರೆನ್ಸಿಕ್ ಸೈನ್ಸ್ ಸರ್ವಿಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗಡೆ. ಸೊ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಸೊ ನೋಡ್ರಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಮತ್ತೆ ಪೇ ಸ್ಕೇಲ್ ಅನ್ನ ನೋಡಿದ್ರೆ ಲೆವೆಲ್ 7 ಅಲ್ಲಿ ನಿಮ್ಗೆ ಪೇ ಸ್ಕೇಲ್ ಅನ್ನ ಕೊಡ್ತಾರೆ, ಏಜ್ ಬಂದು 30 ವರ್ಷ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಮಾಸ್ಟರ್ಸ್ ಡಿಗ್ರಿ ಇನ್ ಬಾಟ್ನಿ ಆರ್ ಜಿಯಾಲಜಿ ಆರ್ ಮೈಕ್ರೋಬಯಾಲಜಿ ಆರ್ ಬಯೋಟೆಕ್ನಾಲಜಿ ಆರ್ ಬಯೋಕೆಮಿಸ್ಟ್ರಿ ಆರ್ ಫಿಸಿಕಲ್ ಆಂಥ್ರೋಪಾಲಜಿ ಆರ್ ಜೆನೆಟಿಕ್ಸ್ ಆರ್ ಫಾರೆನ್ಸಿಕ್ ಸೈನ್ಸ್ ವಿತ್ ಬಾಟ್ನಿ ಆರ್ ಜಿಯಾಲಜಿ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಡ್ಯೂರಿಂಗ್ ದ ಆಲ್ 3 ಇಯರ್ಸ್ ಆಫ್ ದ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಲೆವೆಲ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬಿ ಆರ್ ಬಿಟೆಕ್ ಇನ್ ಬಯೋಟೆಕ್ನಾಲಜಿ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ನೋಡ್ರಿ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿನ ಬಾಟ್ನಿ, ಜಿಯಾಲಜಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಫಿಸಿಕಲ್ ಆಂಥ್ರೋಪಾಲಜಿ, ಜೆನೆಟಿಕ್ಸ್ ಅಥವಾ ಫಾರೆನ್ಸಿಕ್ ಸೈನ್ಸ್ ಅಲ್ಲಿ ಮಾಡಿರ್ಬೇಕು, ಯಾವ್ದ್ರಲ್ಲಿ ಒಂದಾದ್ರೂ ಮಾಡಿರ್ಬೇಕು. ಜೊತೆಗೆ ನೋಡ್ರಿ ಬಾಟನಿ ಅಥವಾ ಜಿಯಾಲಜಿನ ನೀವೇನಪ್ಪ ಅಂದ್ರೆ 3 ವರ್ಷ ಬಿಎಸ್ಸಿ ಟೈಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಆಗಿ ಓದಿರ್ಬೇಕು, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಯಾರು ಬಿಇ ಮತ್ತೆ ಬಿಟೆಕ್ ಅನ್ನ ಮಾಡ್ತಿರಲ್ಲ ಬಯೋಟೆಕ್ನಾಲಜಿಲಿ, ಅವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ 3 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಕೆಲಸದ ಅನುಭವ ಇರಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು 15 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸ್ಪೆಷಲಿಸ್ಟ್ ಗ್ರೇಡ್ 3 ಅಂಡ್ ಅನೆಸ್ಥಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ನೋಡ್ರಿ ಅನೆಸ್ಥಾಲಜಿ ಆಗಿ ನಿಮ್ಗೆ ಸ್ಪೆಷಲ್ ಗ್ರೇಡ್ 3 ಅಲ್ಲಿ ಏನಿದೆ ಅಂದ್ರೆ ಅವಕಾಶ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಆ ರೆಕಗ್ನೈಸ್ಡ್ ಎಂಬಿಬಿಎಸ್ ಡಿಗ್ರಿ ಕ್ವಾಲಿಫಿಕೇಶನ್ ಇನ್ಕ್ಲೂಡೆಡ್ ಇನ್ ದ ಫಸ್ಟ್ ಶೆಡ್ಯೂಲ್ ಆರ್ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಆರ್ ಪಾರ್ಟ್ 2 ಆಫ್ ದ ಥರ್ಡ್ ಶೆಡ್ಯೂಲ್. ನೋಡ್ರಿ ಜಸ್ಟ್ ನೀವು ಎಂಬಿಬಿಎಸ್ ಪಾಸ್ ಆಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ವಯೋಮಿತಿ ಬಂದು 40 ವರ್ಷ ಇರುತ್ತೆ. ಲೆವೆಲ್ 11 ಪೇ ಸ್ಕೇಲ್ ಅನ್ನ ನಿಮ್ಗೆ ಏನಪ್ಪ ಅಂದ್ರೆ ಪೇ ಅನ್ನ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸ್ಪೆಷಲಿಸ್ಟ್ ಗ್ರೇಡ್ 3 ಫಿಸಿಕಲ್ ಮೆಡಿಸಿನ್ ಅಂಡ್ ರಿಹಾಬಿಲಿಟೇಷನ್ಸ್. ಸೊ ಇದಿರುವಂತದ್ದು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಒಳಗಡೆ. ಸೊ ನೋಡ್ರಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಂಬಿಬಿಎಸ್ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಕೂಡ ಪೇ ಸ್ಕೇಲ್ ಏನಿರುತ್ತೆ ಅಂದ್ರೆ ಲೆವೆಲ್ 11 ಪೇ ಸ್ಕೇಲ್ ಇರುತ್ತೆ. ಜೊತೆಗೆ ನೋಡ್ರಿ ವಯೋಮಿತಿ 40 ವರ್ಷ ಮೀರಿರಬಾರ್ದು. ಸೊ ಈಗ ನೋಡ್ರಿ ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ಈ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 31/8/2023 ಕ್ಲೋಸ್ ಆಗುತ್ತೆ. ಸೊ ಇವು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 12/8/2023 ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ನೀವ್ ಏನಪ್ಪ ಅಂದ್ರೆ ಯುಪಿಎಸ್ಸಿ ಅಫಿಷಿಯಲ್ ವೆಬ್ಸೈಟ್ ಆದಂತ www.upsconline.nic.in ಮೂಲಕನೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ನೋಡ್ರಿ ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದ್ರೆ ಕಂಪ್ಲೀಟ್ಲಿ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಪ್ರಿಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ 1/9/2023 ಇದೆ. ಇದ್ರ ಬಗ್ಗೆ ನೆಕ್ಸ್ಟ್ ನೋಡ್ರಿ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ ಕ್ಯಾಟಗರಿ ವೈಸ್ ಮಿನಿಮಮ್ ಲೆವೆಲ್ ಆಫ್ ಸುಟೇಬಿಲಿಟಿ ಇನ್ ಇಂಟರ್ವ್ಯೂಸ್ ಇರೆಸ್ಪೆಕ್ಟ್ ಆಫ್ ವೆದರ್ ದ ಸೆಲೆಕ್ಷನ್ ಇಸ್ ಮೇಡ್ ಓನ್ಲಿ ಬೈ ಇಂಟರ್ವ್ಯೂ ಆರ್ ರಿಕ್ರೂಟ್ಮೆಂಟ್ ಟೆಸ್ಟ್ ಫಾಲೋಡ್ ಬೈ ಇಂಟರ್ವ್ಯೂ ವಿಲ್ ಬಿ ಎಷ್ಟಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೆಲೆಕ್ಷನ್ಸ್ ನೋಡ್ರಿ ಅದನ್ನ ಒಂದು ಇಂಟರ್ವ್ಯೂ ಮೂಲಕ ಆದ್ರೂ ಮಾಡಬಹುದು ಅಥವಾ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮಾಡಿ ಇಂಟರ್ವ್ಯೂ ಮೂಲಕ ಆದ್ರೂ ಮಾಡಬಹುದು. ಅಲ್ಲಿ ನಿಮ್ಮ ಮಿನಿಮಮ್ ಮಾರ್ಕ್ಸ್ ಎಷ್ಟಿರ್ಬೇಕಂದ್ರೆ ನೀವು ಅನ್ರಿಸರ್ವ್ ಕ್ಯಾಟಗರಿ ಆಗಿದ್ರೆ 50 ಅಂಕಗಳನ್ನು ತೆಗೆದುಕೋಬೇಕು, ಒಬಿಸಿ ಅವರಾಗಿದ್ರೆ 45, ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನರಾಗಿದ್ರೆ 40 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ.
ಅಪ್ಲಿಕೇಶನ್ ಫೀಸ್ ನೋಡ್ರಿ ಇಲ್ಲಿ 25 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜೊತೆಗೆ ಮಹಿಳೆಯರು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರನಾದ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ತುಂಬೋದ್ರಿಂದ ವಿನಾಯಿತಿಯನ್ನ ನೀಡಿರ್ತಾರೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಏನ್ ಮಾಡಬಹುದು ಅಂದ್ರೆ ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಯುಪಿಐ ಪೇಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಪೇ ಮಾಡಬಹುದಾಗಿದೆ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊರಿ ಅಂದ್ರೆ ಕೆಲವೊಂದು ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಅದನ್ನು ಸಹ ನೀವು ಇಲ್ಲಿ ನೋಡ್ಕೊರಿ ಎಸ್ಟಿ ಇಷ್ಟೇ ಅದರಿಗೆ 5 ವರ್ಷ ಓಬಿಸಿ ದವರಿಗೆ 3 ವರ್ಷ ಕೊಟ್ಟಿರ್ತಾರೆ ಅಪ್ಲಿಕೇಶನ್ಸ್ ನ ನೀವು ನೋಡ್ರಿ ಯುಪಿಎಸ್ಸಿ ಆಫೀಷಿಯಲ್ ವೆಬ್ಸೈಟ್ ಆದಂತ www.upsconline.nic.in ಮೂಲಕನೇ ಹಾಕಬಹುದಾಗಿದೆ ಇದಾದ್ಮೇಲೆ ನೋಡ್ರಿ ಸೆಲೆಕ್ಷನ್ಸ್ ನ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಇಂಟರ್ವ್ಯೂ ಮೂಲಕ ಮಾಡ್ತಾರೆ ಅಥವಾ ಒಂದು ರಿಟರ್ನ್ ಟೆಸ್ಟ್ ಮೂಲಕ ಮಾಡ್ತಾರೆ ಅದನ್ನ ನಿಮ್ ಫರ್ದರ್ ಏನ್ ಮಾಡ್ತಾರೆ ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾರೆ ಆಲ್ಮೋಸ್ಟ್ ನೋಡ್ರಿ ಇಂಟರ್ವ್ಯೂ ಮೂಲಕ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನೇಮಕಾತಿಯನ್ನ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಾರೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇಂಟರ್ವ್ಯೂ ಮೂಲಕ ಇರುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಯುಪಿಎಸ್ಸಿ ಇಂದ ಬಂದಿರುವಂತಹ ಹೊಸ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡಾಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು